ಬದಲಾವಣೆ ಮಾಡಿದಕ್ಕೆ ಆನಂದ್ ಸಿಂಗ್ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಯಾವುದೇ ಕಾರಣಕ್ಕೂ ನೂತನ ಖಾತೆ ಜವಾಬ್ದಾರಿ ತೆಗೆದುಕೊಳ್ಳಲ್ಲ ಅಂತ ಆನಂದ್ ಸಿಂಗ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಇವತ್ತು ತಾನೇ ಪವರ್ ಟಿವಿಗೆ ರಿಯಾಕ್ಷನ್ ಕೊಟ್ಟರು ಮಾತನಾಡಿದ್ರು ಆನಂದ್ ಸಿಂಗ್ ಸಚಿವರು ನನಗೆ ಯಾವ ಖಾತೆ ಕೊಡದೇ ಇದ್ದರೂ ಕೂಡ ನನಗೆ ಏನು ಪ್ರಾಬ್ಲಮ್ ಇಲ್ಲ ಅಂದಿದ್ರು ಬೇಕಿದ್ರೆ ನನ್ನನ್ನ ಸಚಿವ ಸ್ಥಾನದಿಂದಲೇ ತೆಗೆದು ಹಾಕಿಬಿಡ್ಲಿ ಬಹುಶಃ ಅದಲು ಬದಲು ಮಾಡಿದಕ್ಕೆ ಅವರು ಅಸಮಾಧಾನಗೊಂಡಿದ್ದಾರೆ ಸಿಎಂ ಗೆ ದೂರವಾಣಿ ಕರೆ ಮಾಡಿ ವಿಷಯವನ್ನ ತಿಳಿಸಿದ್ದಾರಂತೆ ಆನಂದ್ ಸಿಂಗ್ ಕೊಡೋದಾದ್ರೆ ಪ್ರವಾಸೋದ್ಯಮ ಖಾತೆ ಕೊಡಿ ಇಲ್ಲ ಅಂದ್ರೆ ಸಚಿವ ಸ್ಥಾನ ಬೇಡವೇ ಬೇಡ ನನಗೆ ನೀವೇ ಇಟ್ಕೊಳ್ಳಿ ನಿಮ್ಮ ಸರ್ಕಾರ ಬರೋದಕ್ಕೆ ಮೊದಲು ಇಟ್ಟಿಗೆ ಇಟ್ಟಿದ್ದೆ ನಾನು ಅಂತ ಆನಂದ್ ಸಿಂಗ್ ಹೇಳಿದ್ದಾರಂತೆ ನಾನು ಅಂದು ಮೊದಲು ರಾಜೀನಾಮೆ ಕೊಟ್ಟು ಹೊರಗೆ ಬಂದಿದೆ ಮೊದಲನೇ ರಾಜೀನಾಮೆ ನಂದೇ ಆಗಿತ್ತು ನಾನು ಅವತ್ತು ದೊಡ್ಡ ರಿಸ್ಕ್ ತೆಗೆದುಕೊಂಡು ಬಿಜೆಪಿಗೆ ಬಂದಿದ್ದೆ ಬಿಜೆಪಿಗೆ ಬರುವಂತ ಪ್ರಯತ್ನ ಮಾಡಿದ್ದೆ ನನ್ನಂತವರಿಗೆ ಅವಮಾನ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಆನಂದ್ ಸಿಂಗ್ ಯಾವುದೇ ಕಾರಣಕ್ಕೂ ನಾನು ಚಾರ್ಜ್ ತಗೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರಂತೆ ಆನಂದ್ ಸಿಂಗ್ ಖಾತೆ ಅದಲು ಬದಲಾಗಿರೋದಕ್ಕೆ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಸಚಿವರಾದಂತ ಆನಂದ್ ಸಿಂಗ್ ಯಾಕಂದ್ರೆ ಪ್ರವಾಸೋದ್ಯಮವನ್ನ ಮತ್ತು ಪರಿಸರವನ್ನ ಮಾಧುಸ್ವಾಮಿ ಅವರಿಗೆ ಕೊಡಲಾಗಿದೆ आनंद सिंग अवरिगे मूलसौकर्य अभिवृद्धि मत्तु हज मत्तु वक्फ खातेयन्नु कोडलागिदे सो इदु ननगे बेड नीवु कोडोदाद्रे अदन्नु कोडि इल्ल अंतंद्रे ननगे सचिव स्थानने बेड नीवे इट्कोळ्ळि नानु शासकनागि मुंदुवरितीनि अंत आनंद सिंग ಸಿಎಂ ಯಡಿಯೂರಪ್ಪನವರ ಹತ್ರ ಹೇಳಿದ್ದಾರಂತೆ ಸೋ ಈಗ ಮತ್ತೊಂದು ದೊಡ್ಡ ತಲೆನೋವಿನ ಸಂಗತಿ ಇದು ಅಂತ ಹೇಳಬಹುದು ಈಗ ಒಂದು ಕಡೆ ಮಾಧುಸ್ವಾಮಿ ಅವರೇನೋ ತಣ್ಣಗಾದರು ಇನ್ನು ಸುಧಾಕರ್ ಅವರು ಕೂಡ ಸೈಲೆಂಟ್ ಆದರು ಆದರೆ ಈಗ ಆನಂದ್ ಸಿಂಗ್ ಅವರನ್ನ ಹೇಗೆ ಸಮಾಧಾನ ಪಡಿಸುತ್ತಾರೆ ಯಡಿಯೂರಪ್ಪನವರು ಅನ್ನೋದೇ ಈಗಿರೋ ಪ್ರಶ್ನೆ ಖಾತೆ ಬದಲಾವಣೆ ಮಾಡಿದ್ದಕ್ಕೆ ಆನಂದ್ ಸಿಂಗ್ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರಂತೆ ಸಿಎಂ ಜೊತೆಗೆ ಮಾತನಾಡಿದ್ದಾರಂತೆ ಸೋ ನನಗೆ ಇದರಲ್ಲಿ ಯಾವುದೇ ರೀತಿಯಾದಂತಹ ತೃಪ್ತಿ ಇಲ್ಲ ನನಗೆ ಬೇಡ ಈ ಖಾತೆ ಅಂತ ಆನಂದ್ ಸಿಂಗ್ ಹೇಳ್ತಾ ಇದ್ದಾರಂತೆ